ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಮಹಾನಗರ ಪಾಲಿಕೆ 35 ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ ಎಂಬ ದೂರು ಕೇಳಿ ಬರುತ್ತಿತ್ತು. ಅದಕ್ಕೆ ಕಾರಣ ಕಸ ಸಂಗ್ರಹಿಸುವ ವಾಹನಗಳ ಕೊರತೆ ಎಂದು ಮನಗಂಡ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದೀರರಾಜ್ ಹೊನ್ನವಿಲೆಯವರು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ಪಡೆದು ನಗರದ ಕಸ ಸಂಗ್ರಹಿಸಲು 6 ಮಿನಿ ಆಟೋ ಟಿಪ್ಪರ್, 5 ಅಶೋಕ್ ಲೈಲ್ಯಾಂಡ್ ಲಾರಿಗಳು ಹಾಗೂ ಯುಜಿಡಿ ಕೆಲಸಕ್ಕೆ 2 ಲಾರಿಗಳನ್ನು ನಿಯೋಜಿಸಲು ಪಾಲಿಕೆ ಮುಂದಾಗಿದೆ. ಇಂದು ಬೆಳಗ್ಗೆ ಸಾಂಕೇತಿಕವಾಗಿ ವಾಹನಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ವಾರ್ಡ್ಗಳಿಗೆ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ಸುನಿತಾ ಅಣ್ಣಪ್ಪ, ಉಪಮಹಾಪೌರರಾದ ಶಂಕರ್ ಗನ್ನಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದೀರರಾಜ್ ಹೊನ್ನವಿಲೆ, ಅನಿತಾ ರವಿಶಂಕರ್, ಶಿವಕುಮಾರ್, ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಭು, ಸುವರ್ಣ ಶಂಕರ್, ಸುರೇಖಾ ಮುರಳಿಧರ್, ಆರತಿ ಹಾಮಪ್ರಕಾಶ್, ಲಕ್ಷ್ಮೀ ಶಂಕರ್ ನಾಯಕ್, ಪೌರ ಕಾರ್ಮಿಕರು ಮತ್ತು ಇನ್ನು ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಪ್ಪಳ ಗಾಡಿ ಮೂವ್ ಆಗುತ್ತೆ.